ಬಹುನಿರೀಕ್ಷಿತ ಸಿಲಿಕಾನ್ ಸಿಟಿ ಜನರಿಗೆ ಈಗ ಸಿಹಿ ಸಿದ್ದು ಕೊಟ್ಟಿದೆ ಬಿಎಂಆರ್ಸಿಎಲ್. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ. ಸಿಲಿಕಾನ್ ಸಿಟಿ ಜನರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಬಿಎಂಆರ್ಸಿಎಲ್. ಬಹುನಿರೀಕ್ಷಿತ ಮೆಟ್ರೋ ಮಾರ್ಗದಲ್ಲಿ ಟ್ರಯಲ್ ಕೂಡ ಆರಂಭವಾಗಿದೆ. ಟ್ರ್ಯಾಕ್ಗೆ ಇಳಿದು ಡ್ರೈವರ್ಲೆಸ್ ಮೆಟ್ರೋ ರೈಲನ್ನ ಓಡಿಸಿ ಪರೀಕ್ಷೆಯನ್ನ ಮಾಡಿಸಿದ್ದಾರೆ. ಸಿಗ್ನಲ್, ದೂರ ಸಂಪರ್ಕ ಹಾಗೆ ವಿದ್ಯುತ್ ಪರೀಕ್ಷೆಯನ್ನ ಕೂಡ ನಡೆಸಲಾಗಿದೆ. ಆರ್ ವಿ ರೋಡ್ ಟು ಬೊಮ್ಮಸಂದ್ರಕ್ಕೆ ಈ ಒಂದು ಮೆಟ್ರೋ ರೈಲ್ನ ಸಂಚಾರ ನಡೆಯಲಿದೆ. 18.82 ಕಿಲೋಮೀಟರ್ ಉದ್ದವಿರುವಂತಹ ಈ ಹಳದಿ ಮಾರ್ಗದಲ್ಲಿ ಮೆಟ್ರೋಗೆ ಚಾಲನೆಯನ್ನ ಕೊಡೋದಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. 3 ತಿಂಗಳುಗಳ ಕಾಲ ಈ ಒಂದು ಮೆಟ್ರೋ ಟ್ರಯಲ್ ಅನ್ನ ನಡೆಸಲಾಗುತ್ತೆ. ಬಿಎಂಆರ್ಸಿಎಲ್ ಈಗ ಒಂದು ಜನರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿರುವಂಥದ್ದು. ಸಾಕಷ್ಟು ನಿರೀಕ್ಷೆಯನ್ನ ಹೊಂದಿದ್ದಂತಹ ಮೆಟ್ರೋ ಈಗ ಟ್ರಯಲ್ ಆರಂಭವನ್ನ ಮಾಡೋದಿಕ್ಕೆ, ಅಂದ್ರೆ ಆರ್ ವಿ ರೋಡ್ ಇಂದ ಬೊಮ್ಮಸಂದ್ರಕ್ಕೆ ಏನೊಂದು ಸಂಚಾರ ಇರಲಿಲ್ಲ, ಓಪನಿಂಗ್ ಆಗಿರಲಿಲ್ಲ, ಇನ್ನೇನು ಅದನ್ನ ಟ್ರಯಲ್ ನಡೆಸೋದಿಕ್ಕೆ ಸಾಕಷ್ಟು ಒಂದು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಆರ್ ವಿ ರೋಡ್ ಇಂದ ಬೊಮ್ಮಸಂದ್ರಕ್ಕೆ ಇನ್ನೀಗ ಸಂಚಾರ, ಮೆಟ್ರೋ ರೈಲು ಸಂಚಾರ ಶುರುವಾಗುತ್ತೆ. 18.82 ಕಿಲೋಮೀಟರ್ ಉದ್ದವಿರುವಂತಹ ಈ ಒಂದು ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಓಡಾಟವನ್ನ ಮಾಡೋದಿಕ್ಕೆ ಈ ಮೆಟ್ರೋ ರೈಲು ಸಂಚಾರವನ್ನ ಆರಂಭ ಮಾಡಲಾಗುತ್ತೆ.